ಒಂದು ತುಂಬಾ ಖುಷಿ ಇದೆ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದು ಬಯಲುಸೀಮೆ ಪ್ರದೇಶದಲ್ಲಿ ಒಬ್ಬರು ಮಂತ್ರಿ ಆಗ್ತಾ ಇದ್ದಾರೆ ಅದರಲ್ಲೂ ಒಬ್ಬ ಅಲ್ಪಸಂಖ್ಯಾತರು ಡಿ ಸುಧಾಕರ್ ಅವರು ಅವರು ಮಂತ್ರಿ ಆಗ್ತಾ ಇದ್ದಾರೆ ಅಂದ್ರೆ ನಮಗೆಲ್ಲ ತುಂಬಾ ಹೆಚ್ಚಿನ ಖುಷಿ ಆಗ್ತಾ ಇದೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಯಾವ ಖಾತೆ ಕೊಟ್ಟರು ಸರಿ ಸರ್ ಸಮಾಜ ಕಲ್ಯಾಣ ಕೊಟ್ಟರು ಇನ್ನೂ ಒಳ್ಳೆ ಖುಷಿ ಅಭಿವೃದ್ಧಿ ಶೂನ್ಯ ಏನೇನು ಕೆಲಸ ಮಾಡಲಿಲ್ಲ ಜಾತಿಗೆ ಮಾತ್ರ ಸೀಮಿತ ಆದ್ರು ಪೂರ್ಣಿಮಾ ಶ್ರೀನಿವಾಸ್ ಖುಷಿಯಾಗಿ ಕೆಲ್ಸಿದೀವಿ ಖುಷಿಯಾಗಿ ಕೆಲಸ ಮಾಡ್ತಾರೆ ನಮ್ಮ ಇವ್ರ ತಾಲೂಕು ಇನ್ನೂ ಅಭಿವೃದ್ಧಿ ಹೆಸರು ಶಿಖರೆ ಕೋಟೆನಾಡು ಚಿತ್ರದುರ್ಗದ ಎಲ್ಲರಲ್ಲೂ ಕೂಡ ಸಂಭ್ರಮಾಚರಣೆ ಸರ್ ನಿಮ್ಮ ಹೆಸರು ಅಶೋಕ್ ಅಂತೇಳಿ ನಾನು ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ನಿಜವಾದ ಒಂದು ತುಂಬಾ ಖುಷಿ ಇದೀನಿ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದು ಬಯಲುಸೀಮೆ ಪ್ರದೇಶದಲ್ಲಿ ಒಬ್ಬರು ಮಂತ್ರಿ ಆಗ್ತಾ ಇದ್ದಾರೆ ಅದರಲ್ಲೂ ಒಬ್ಬ ಅಲ್ಪಸಂಖ್ಯಾತರು ಡಿ ಸುಧಾಕರ್ ಅವರು ಅವರು ಮಂತ್ರಿ ಆಗ್ತಾ ಇದ್ದಾರೆ ಅಂದ್ರೆ ನಮಗೆಲ್ಲ ತುಂಬಾ ಹೆಚ್ಚಿನ ಖುಷಿ ಆಗ್ತಾ ಇದೆ ಇವತ್ತು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಅವೆಲ್ಲ ಭದ್ರಾ ಯೋಜನೆ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬಹಳ ಅತ್ಯವಶ್ಯಕ ಇತ್ತು ಐಮಂಗಳ ಹೋಬಳಿ ಕುಡಿಯೋ ನೀರಿಗೆ ಆಗಬೇಕು ಅದೇ ರೀತಿ ಚಿತ್ರದುರ್ಗ ಎಲ್ಲ ಗ್ರಾಮಗಳಿಗೂ ಭಾರಿ ಕಡಿಮೆ ಕುಡಿಯೋ ನೀರು ಸೌಲಭ್ಯ ಆಗಬೇಕು ಅವೆಲ್ಲ ಕಾರ್ಯಗತವಾಗಿ ಇದ್ದಾವೆ ಈ ಕಳೆದ 5 ವರ್ಷಗಳಲ್ಲಿ ಬಹಳ ಸ್ಥಗಿತ ಆಗಿದ್ದು ಇನ್ನು ಮುಂದೆ ಅವೆಲ್ಲ ಚಾಲನೆ ಕೊಟ್ಟು ಎಲ್ಲ ಮುಗಿಸ್ಬೇಕು ಎಲ್ಲ ಕೆಲಸಗಳು ಸಾಹೇಬ್ರೆ ನಮ್ಮ ಮಂತ್ರಿ ಸರ್ ನಮ್ಮ ಹೆಸರು ಪಾರ್ಥ ಅಂತ ಸರ್ ಸಾರಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಯಾವ ಖಾತೆ ಕೊಟ್ಟರು ಸರಿ ಸರ್ ಸಮಾಜ ಕಲ್ಯಾಣ ಕೊಟ್ಟರು ಇನ್ನೂ ಒಳ್ಳೆ ಖುಷಿ ಸಾಹೇಬ್ರ ಆಲೆ ತಗೊಂಡಿದ್ರೆ ಅದಾಲೆ ಹೆಚ್ಚಿನ 31,000 ಲೀಡ್ನಲ್ಲಿ ಗೆದ್ದಿದ್ದಾರೆ ಯಾದವರು ಒಕ್ಕಲಿಗರು ವಿರುದ್ಧವಾಗಿ ಒಬ್ಬ ಓಟ್ ಇಲ್ದವರು ಅವರು ಚಳ್ಳಕೆರೆ ಮತದಾರರು ಹಿರಿಯರಲ್ಲಿ ಬಂದು ಸಾಧನೆ ಮಾಡಿ ಗೆದ್ದಿದ್ದಾರೆ ಒಳ್ಳೆ ಬ್ರಿಲಿಯೆಂಟು ಉತ್ತಮರು ಎಲ್ಲ ಕಾರ್ಯಕರ್ತರು ಸ್ಪಂದಿಸ್ತಾರೆ ಜನಪರ ಆಡಳಿತ ಮಾಡ್ತಾರೆ ಚಿತ್ರದುರ್ಗ ಅಂದ್ರೆ ಏನ ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ ಈಗ ರೈಲ್ವೆ ರೋಡ್ ಆಗಬೇಕು ರೈಲ್ವೆ ಆಗಬೇಕು ಮತ್ತೆ ಭದ್ರಾ ಯೋಜನೆ ಪೂರ್ಣಗತಿ ಆಗ್ಬೇಕು ಭದ್ರಾ ಮೇಲ್ದಂಡೆ ಯೋಜನೆ ಸ್ಪೀಡ್ ಆಗಬೇಕು ರೈಲ್ವೆ ಕಾಮಗಾರಿ ಶುರು ಮಾಡಬೇಕು ಸರ್ ನಾನು ಹರೀಶ್ ಅಂತೇಳಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಹಿರಿಯರು ಈಗ ಸುಧಾಕರ್ ಸಾಹೇಬ್ರು ಗೆದ್ದಿರೋದು ನಮ್ಮ ತಾಲೂಕಿನ ಜನಗೆ ತುಂಬ ಖುಷಿ ಆಗ್ತದೆ ಯಾಕೊತ್ತಾ 5 ವರ್ಷ ಏನೂ ಅಭಿವೃದ್ಧಿ ಆಗಲಿಲ್ಲ ಪೂರ್ಣಿಮಾ ಶ್ರೀನಿವಾಸ್ ಇದ್ದಾಗ ಒಂದು ಎಸ್ ಸಿ ಕಾಲ ನಮ್ಮ ಆಫೀಸಿಗೆ ಬಂದಿದ್ದೀರಪ್ಪ ನಾನೆಲ್ಲ ಲಿಸ್ಟ್ ಮಾಡ್ಕೋತೀನಿ ಯಾರು ಅಭಿವೃದ್ಧಿ ಮಾಡೋರು ನೋಡೋಣ ಹಂಗೆ ಸವಾಲಾಗ ನಾವು ಹೇಳ್ತಾ ಇದೀವಲ್ಲ ಸರ್ ಪೂರ್ಣಿಮಾ ಓದ್ಬಿಟ್ರು ಅಭಿವೃದ್ಧಿ ಶೂನ್ಯ ಏನೇನು ಕೆಲಸ ಮಾಡಲಿಲ್ಲ ಕಳೆದ ಬಾರಿ 18-13 ಸುಧಾಕರ್ ಸಾಹೇಬರು ಸಿದ್ದರಾಮಯ್ಯ ಸರ್ಕಾರ ಗೌರ್ಮೆಂಟ್ನಾಗ ಏನು ಕೆಲಸ ತಂದ್ರೆ ಅಷ್ಟು ಮಾತ್ರ ಕೆಲಸ ಕಾರ್ಯಗಳಾಗಿದೆ ಹೊರತು ಅಂಥದ್ದು ಪೂರ್ಣಿಮಾ ಶ್ರೀನಿವಾಸ ಅವಧಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗಲಿಲ್ಲ ಬರೀ ಜಾತಿಗೆ ಮಾತ್ರ ಸೀಮಿತ ಆದರು ಪೂರ್ಣಿಮಾ ಶ್ರೀನಿವಾಸ್ ಸುಧಾಕರ್ ಸಾಹೇಬರು ಬಂದಿವಾಗ ಫ್ಲೋರೈಡ್ ನೀರು ಮುಕ್ತ ಮಾಡ್ಬೇಕು ತಾಲೂಕಲ್ಲಿ ಯಾಕಂದ್ರೆ ನಮ್ಮದು ದೊಡ್ಡ ಸಮಸ್ಯೆ ಇದೆ ಸುಧಾಕರ್ ಸಾಹೇಬರು ಇದ್ದಾಗ ಪೈಪ್ಲೈನ್ ಎಲ್ಲ ಮಾಡಿಸಿದ್ರು ಪೂರ್ಣಿಮಾ ಶ್ರೀನಿವಾಸ್ ಅವರು ದ್ವೇಷದ ರಾಜಕೀಯಕ್ಕೋಸ್ಕರ ನೀರೇ ಬಿಡಲಿಲ್ಲ ಈಗ ಸುಧಾಕರ್ ಸಾಹೇಬರು ಆ ಕಾರ್ಯರೂಪಕ್ಕೆ ತರ್ತಾರೆ ನಮ್ಮ ಸರ್ ಸುಧಾಕರ್ ಸಾಹೇಬರ ತುಂಬ ಖುಷಿ ಇದೆ ಹಾಗಾಗಿ ಒಳ್ಳೆ ಖಾತೆ ಕೊಡ್ಲಿ ಜನಗಳು ಸೇವೆ ಮಾಡಕ್ಕೆ ನಮ್ಮ ಸುಧಾಕರ್ ಸಾಹೇಬರು ದೇವ್ರ ಭಕ್ತರು ಹಂಗಾಗಿ ಸುಧಾಕರ್ ಸಾಹೇಬ್ ಒಳ್ಳೆ ಕೆಲಸ ಮಾಡ್ಕೊಂತಾರೆ ಹೇಳ್ಬಿಟ್ಟು ನಾವೆಲ್ಲರೂ ಮಾತಾಡ್ತೀವಿ ನಮ್ಮ ಜಿಲ್ಲಾ ಬಸವರಾಜ್ ಅಂತೇಳಿ ಐಮಂಗಳ ಹೋಬಳಿ ಸುಧಾಕರ್ ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಡಬೇಕು ಇನ್ನಿಷ್ಟು ಮಾಡಬೇಕು ನಾವೊಂದು ಒಂದು 200 ಜನ ಬಂದಿದ್ವಿ ನಮ್ಮ ಹಿರಿಯರ ಕ್ಷೇತ್ರದಿಂದ ಒಂದು 2,000 ಜನ ಬಂದಿದ್ವಿ ಹಾ ಮೆರವಣಿಗೆ ಮಾಡೋಕ್ಕಂತ ಬಂದಿದ್ವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿ ಇದು ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ನಮ್ಮ ತಾಲೂಕಿಗೆ ಅಂತ ಹೇಳ್ತೀವಿ ಯಾವ ಖಾತೆ ಅವರು ಕೊಡಲಿ ಜಿಲ್ಲಾ ಉಸ್ತುವಾರಿ ಕೊಡಬೇಕು ಅಲ್ಲ ನಾನು ಹಿರಿಯೂರು ಕ್ಷೇತ್ರದ MLA ನಮ್ಮ ಡಿ ಸುಧಾಕರ್ ಸಾಹೇಬರಿಗೆ ನಾವು 20 ವರ್ಷದಿಂದ ನಾವು ಸಾಹೇಬರಿಗೆ ಮಾಡ್ಕೊಂಡು ಬಂದಿದ್ವಿ ಅವ್ರು ಒಳ್ಳೆ ಕೆಲಸ ಒಳ್ಳೆ ಬಡವರು ಬಗ್ರು ಯಾವುದೇ ಬಂದರು ಸಮಾನ ಅಂದ್ರೆ ಕೆಲವೊಂದು ಸಮಸ್ಯೆಗಳು ಬೇರೆ ತರ ಆ ನೀರು ತಗೊಂಡೋದ್ರು ಚಳ್ಳಕೆರೆಗೆ ಈ ಕಾಲೇಜ್ ತಗೊಂಡೋದ್ರು ಆ ಬಸ್ ಸ್ಟ್ಯಾಂಡ್ ತಗೊಂಡು ಸುಮ್ಮನೆ ಸುಳ್ಳು ಸುದ್ದಿ ಮಾಹಿತಿಗಳು ಕೊಟ್ಟು ಜನಗಳಿಗೆ ಬೇರೆ ತರ ಗೈಡೆನ್ಸ್ ಮಾಡಿಬಿಟ್ಟು ಸೋಲ್ಸಿದ್ರು ಅಷ್ಟೇನೆ ಅದರಲ್ಲಿ ಶ್ರೀರಾಮುಲು ಬೇರೆ ಎಷ್ಟು ಓಟ್ಗಳು ನಮಗೆ ಹಿಂಗೆ ಬರಲಿ ಅಂತ ಚೇಂಜ್ ಮಾಡಿದ್ರು ಆ ಥರ ಹಂಗಾಗ್ಬಿಟ್ಟು ಸೋಲ್ಸಿದ್ರು ಅಷ್ಟೇನೆ ಈ ಸರಿ ಖುಷಿಯಾಗಿ ಕೆಲ್ಸಿದ್ದೀವಿ ಖುಷಿಯಾಗಿ ಕೆಲಸ ಮಾಡ್ತಾರೆ ನಮ್ಮ ಹಿರಿಯೂರು ತಾಲೂಕಿನ ಇನ್ನೂ ಅಭಿವೃದ್ಧಿ ಸರ್ ಗ್ರಾಮ ಪಂಚಾಯತಿ ಮೆಂಬರ್ ನಾಗರಾಜ್ ಅಂತೇಳಿ ಪೂರ್ಣಿಮಾ ಶ್ರೀನಿವಾಸ್ ಪಾಲರ್ಸು ನಾಗರಾಜ್ ಹೇಳ ಪೂರ್ಣಿಮಾ ಶ್ರೀನಿವಾಸಿಂದ 5 ವರ್ಷ ದುಡಿದಿದ್ವಿ ಆದರೂ ಕೂಡ ಸ್ಪಂದಿಸಲಿಲ್ಲ ಹಂಗಾಗಿ ಡಿ ಸುಧಾಕರ್ ಸಾಹೇಬ್ರಿಂದ ಇದ್ದಾರೆ ನಾವು ನಮ್ಮ ಯಾದವ ಸಮುದಾಯ ಅಂತೇಳಿ ಪೂರ್ಣಿಮಾ ಶ್ರೀನಿವಾಸ್ಗೆ ಪೂರ್ಣಿಮಕ್ಕರಿಂದ 5 ವರ್ಷ ಅಡ್ಡಾಡಿದ್ವಿ ಏನು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಏನು ಸ್ಪಂದಿಸಲಿಲ್ಲ ಹಂಗಾಗಿ ಡಿ ಸುಧಾಕರ್ ಸಾಹೇಬ್ರಿಗೆ ನಮ್ಮ ಯಾದವ ಸಮುದಾಯ 16-17 ಸಾವಿರ ಒಟ್ಟು ಸುಧಾಕರ್ ಸಾಹೇಬ್ರಿಗೆ ಹಾಕಿ ಈ ಸರಿ ಸುಧಾಕರ್ ಸಾಹೇಬ್ರಿಗೆ ಹಾಕಿದ್ವಿ ಸುಧಾಕರ್ ಸಾಹೇಬರು ಸಚಿವರು ಆದರೆ ನಮ್ಮ ಹಿರಿಯೂರು ತಾಲೂಕು ಅಭಿವೃದ್ಧಿ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್